ಅಂದ್ರೆ ಇದ್ರ ಅರ್ಥ ಏನಪ್ಪ ಅಂತಂದ್ರೆ, ಆದ್ರೆ ಅವ್ರ ಮಾತಿನ ಒಳಾರ್ಥ ಗುರುತಾಗಿರ್ಲಿಲ್ಲ, ಇವಾಗ ಅರ್ಥ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ಅಂದ್ರೆ ನಾನು ಸೋಲ್ತಿದ್ದೀನಿ, ವಾಪಸ್ ನನ್ನ ನನ್ನ ಪಕ್ಷ ಕರ್ಕಳಿ ಅಂತ ಅಲ್ಲಿ ಏನಾದ್ರೂ ಒಂದು ಇದನ್ನಿತ್ತ ಸರ್ ಮಾತು ಅಂತಂದ್ರೆ ಅವ್ರಿಗೆ ಇವತ್ತು ನಿಜವಾಗಿ ನೋವು ಆಗಿದೆ ಇಲ್ಲ ಅಂತಲ್ಲ. ಯಾಕಪ್ಪ ಅಂತಂದ್ರೆ ಯಡಿಯೂರಪ್ಪ ಅವ್ರು ಸೋಲ್ಬೇಕಾಗಿತ್ತು ಅವ್ರಿಗೆ, ಬೆಲ್ಲ ಸಂತೋಷ್ ಬಲಕ್ಕೆ ಅವ್ರು ಸೋಲ್ ಹಿಂಸರಿಬೇಕಾಗಿತ್ತು, ಆದ್ರೆ ಸೋಲಿಲ್ಲ. ಇದರಿಂದ ಯಡಿಯೂರಪ್ಪ ಯತ್ನಾಳ್ ಅವ್ರಿಗೂ ಸಹಿತ ಬಹಳ ಮುಖಮುಖಂಗ ಆಗಿದೆ. ಇದು ಯಡಿಯೂರಪ್ಪ ಅವರು ಎಕ್ಸಾಕ್ಟ್ ಆಗಿ ಹೇಳ್ಬೇಕಪ್ಪ ಅಂತಂತಂದ್ರೆ, ಯಡಿಯೂರಪ್ಪನವ್ರ ಲೆವೆಲ್ನ ಒಂದು ಇವರ ಅವರು ಲೀಡರ್ ಅವರು ಅಲ್ಲ ನಾನು ಕೇಳ್ತಾ ಇದ್ದೀನಿ. ಏನಕ್ಕಂದ್ರೆ ಯಡಿಯೂರಪ್ಪನವರು ಜಾಸ್ತಿ ಅನುಭವ ಅಷ್ಟಲ್ಲ, ಜನಸಂಪರ್ಕ ಸಾಕಷ್ಟು ಮಾಡಿದ್ದಾರೆ. ನಾವು ಟೀಕ ಮಾಡೋಣ, ಅವ್ರು ಮಾಡಿದ ಸಿದ್ಧಾಂತದ ಬಗ್ಗೆ ವ್ಯವಸ್ಥೆ ಬಗ್ಗೆ ತಪ್ಪುಗಳ ಬಗ್ಗೆ ನಾವು ಟೀಕ ಮಾಡಬಾರಂತಲ್ಲ. ಹೌದು, ಆದ್ರೆ ಯತ್ನಾಳ್ ಅವ್ರಿಗಿಂತಲೂ ಎಷ್ಟೋ ಪಾಲ ಮೇಲದ ನಾಯಕರು ಅವರು. ಜಾತಿ ರಾಜಕಾರಣ ಮಾಡ್ತಾರೆ, ಇಲ್ಲಿ ಮಾಡಿದವ್ರು ಯಾರಿದ್ದಾರೆ? ಜಾತಿ ರಾಜಕಾರಣ ತಪ್ಪದ ರಾಜಕಾರಣ ಮಾಡೋರು ಯಾರಿದ್ದಾರೆ? ಒಬ್ಬರನ್ನು ತೋರಿಸಿದ್ರು ಇವರಲ್ಲಿ ಎಲ್ಲರೂ. ಹೌದು ಹೌದು, ಎಲ್ಲರೂ ಮಾಡೋದು ಅದನ್ನ ಮಾಡೋ ಮುಂದೆ ಅದ್ರ ಹೆಚ್ಚಿಗೆ ಯಾರು ಒಳ್ಳೆಯವರಿದ್ದಾರಪ್ಪ, ಹೂ ಇಸ್ ಸಮಥಿಂಗ್ ಬೆಟರ್ ದನ್ ಅಲ್ಲ ಸರ್. ಆದ್ರೆ ಒಂದ್ ನೋವೇನಪ್ಪ ಅಂತಂತಂದ್ರೆ, ಇಲ್ಲಿ ಜಾತಿ ರಾಜಕಾರಣ ಮಾಡೋಕಿನ ಒಂದು ಏನಂತೀರ ನೀವು, ಒಂದು ಇಲ್ಲಿ ಡೆವಲಪ್ಮೆಂಟ್ಗೋಸ್ಕರ ಏನಾದರೂ ರಾಜಕಾರಣ ಮಾಡಿದರೆ ಒಂದೇನೋ ಒಂದು ಸ್ವಲ್ಪ ಮಜಾ ಬರ್ತಿತ್ತೇನೋ. ಆದರೆ ಇವಾಗ ಜಾತಿ ರಾಜಕಾರಣ, ಅವನು ಮುಸಲ್ಮಾನರಿಗೆ ಅವ್ರು ಸಪೋರ್ಟ್ ಮಾಡ್ತವ್ರೆ, ಹಿಂದೂಗಳಿಗೆ ಇವ್ರು ಸಪೋರ್ಟ್ ಮಾಡ್ತವ್ರೆ, ಹಾಗೆ ಹೀಗೆ ಅದು ಇದು ಆ ಜಾತಿ ಈ ಜಾತಿ ಅಂತ ಹೇಳಿಕೊಂಡು ಫುಲ್ಲು ಏನಂತೀರ ನೀವು, ಎಲ್ಲರ ಮನಸ್ಸಿನಲ್ಲಿ ವಿಷಬೀಜವನ್ನು ಬಿತ್ತಿ ಡೆವಲಪ್ಮೆಂಟ್ ಅನ್ನೋವಂತಹ ಒಂದು ಪರ್ಟಿಕ್ಯುಲರ್ ವಾಕ್ಯವನ್ನು ಬದಿಗಿಟ್ರು ಅಲ್ವಾ ಈ ಒಂದು ಚುನಾವಣೆಯಲ್ಲಿ. ಏನು ಶತಾಯಗತಾಯವಾಗಿ ಏನೇನು ಸಾಧ್ಯತೆಗಳಿದ್ವೋ ಅವೆಲ್ಲ ಮಾಡಿದ್ರು. ಸೊ ಇದು ಮುಂದಿನ ಭವಿಷ್ಯಕ್ಕೆ ಇದೊಂದು ರೀತಿ ತಪ್ಪ ಇಲ್ಲಾಂದ್ರೆ ಸರಿನಾ? ನೋಡ್ರಿ, ಜಾತಿ ರಾಜಕಾರಣ ಧರ್ಮದ ರಾಜಕಾರಣ ಸರಿಯೋ ತಪ್ಪೋ ಅಂತ ಚರ್ಚೆ ಮಾಡೋ ಸಮಯ ಇದಂತೆ ಅಲ್ಲ. ಯಾಕಲ್ಲ ಅಂತಂದ್ರೆ, ಆಲ್ರೆಡಿ ನಮ್ಮಲ್ಲಿ ಜಾತಿ ರಾಜಕಾರಣ ನಡೀತದೆ, ಧರ್ಮದ ರಾಜಕಾರಣ ನಡೀತದೆ, ಇದನ್ನ ಬಿಟ್ಟು ನಾವು ಅಭಿವೃದ್ಧಿ ಏನು ಮಾಡ್ತಾ ಇದ್ದೀವಿ ಅಂತ. ಯಾಕೆ ಇಲ್ಲಿವರೆಗೆ ನಮ್ಮ ಜನರ ತಲೆಯಿಂದ ಜಾತಿ ಧರ್ಮದ ವಿಷಯದ ಬಗ್ಗೆ ಪೂರ್ವಾಗ್ರಹ ಪೀಡಿತ ಭಾವನೆಗಳು ಹೋಗುದಿಲ್ಲೋ? ಧರ್ಮ ಜಾತಿ ಸರಿಯೋ ತಪ್ಪು ಬೇರೆ, ಜಾತಿ ತಪ್ಪಲ್ಲ. ಆದ್ರೆ ಆ ವಿಷಯದಲ್ಲಿ ಇವತ್ತು ನಾವು ರಾಜಕಾರಣ ಮಾಡ್ತೀವಿ ಮತ್ತೆ ಕ್ಲಿಯರ್ ಆಗ್ತಾ ಇದೆ. ಇಲ್ಲಿ ಗ್ಯಾರಂಟಿ ಗ್ಯಾರಂಟಿ ಮುಖ್ಯ ಅಲ್ಲ, ನಮಗೆ ಧರ್ಮ ಮುಖ್ಯ ಅನ್ನುವಂಥದ್ದು ಇದರಿಂದ ಸ್ಪಷ್ಟ. ಜನತೆ ಮನಸ್ಸಿನಲ್ಲಿ ಇನ್ನೂ ಧರ್ಮ ಇನ್ನೂ ಜಾತಿ ಮತ ಎಲ್ಲ ಬೇರೂರ್ ಬಿಟ್ಟೈತೆ, ಬೇರೆ ಬೇರೆ ಸ್ಪಷ್ಟ ಮಾಡ್ತಾರೆ. ಅಲ್ಲ, ನಮ್ಗೆ ಡೆವಲಪ್ಮೆಂಟ್ ಅವಶ್ಯಕತೆ ಇಲ್ಲ, ನಮ್ಗೆ ಏನಂತೀರ ನೀವು, ಗ್ಯಾರಂಟಿ ಅವಶ್ಯಕತೆ ಇಲ್ಲ, ನಮಗೆ 100 ರೂಪಾಯಿ ಏನಂತೀರ, 100-120 ರೂಪಾಯಿ ಪೆಟ್ರೋಲ್ ಹಾಕಿಸಿದ್ರು ನಮ್ಗೆ ಅವಶ್ಯಕತೆ ಇಲ್ಲ. 200 ಆದರೂ ಅಡ್ಡಿ ಇಲ್ಲ ಅನ್ನೋಷ್ಟು ಮಟ್ಟಿಗೆ ಇವತ್ತಿನ ಟ್ರೆಂಡಿಂಗ್ ನೋಡ್ತಾ ಇದ್ರೆ. ಅಲ್ಲ ಸರ್, ಹಿಂದೆ ಏನಂತೀರ ನೀವು, ಪಾರ್ಲೆ ಜಿ ಬಿಸ್ಕೆಟ್ದು ಒಂದೇನಂತೀರ ನೀವು, 5-3 ರೂಪಾಯಿ ಇದ್ದಿದ್ದು 4 ರೂಪಾಯಿ, 4-5 ರೂಪಾಯಿ ಆದಾಗ, 5 ರೂಪಾಯಿ ಆದಾಗಂತೂ ಫುಲ್ಲು ಜೋರೋ ಜೋರು ಗುಲ್ಲೋ ಗುಲ್ಲು ಅಷ್ಟೊಂದು ಸ್ಟ್ರೈಕ್ ಎದ್ದಿದ್ದ ಜನ. ಇವಾಗ ಹಾಲಿಂದು ಅಮೂಲ್ ಇದ್ದವರು 2 ರೂಪಾಯಿ 3 ರೂಪಾಯಿ ಹೆಚ್ಚಿಗೆ ಮಾಡಿದ್ರು ಅಮೂಲ್ನವರು. ಅದನ್ನ ನಡ್ಕೊಂಡು KMF ನವರು ಹೆಚ್ಚಿಗೆ ಮಾಡೋ ಲೆಕ್ಕದಲ್ಲ ಅವ್ರೆ. ಸೊ ಹಾಲಿಂದರ ಏರ್ತಾ ಇದೆ. ಇದಕ್ಕೆಲ್ಲ ಮೇನ್ ಕಾರಣಪ್ಪ ಅಂದ್ರೆ ಟ್ರಾನ್ಸ್ಪೋರ್ಟ್ ಅಲ್ವಾ? ಟ್ರಾನ್ಸ್ಪೋರ್ಟು ಈ ದೇಶದಲ್ಲಿ ಸಿಕ್ಕಾಪಟ್ಟೆ ಹೈ ಆಗ್ತಾ ಇದೆ. ಇದನ್ನ ಕಂಟ್ರೋಲ್ ಮಾಡೋದಕ್ಕೆ ಯಾರ ಭಾಷಣದಲ್ಲೂ ನಾನು ಕೇಳಿಲ್ಲ, ಯಾರ ಭಾಷಣವನ್ನು ನೋಡಲಿಲ್ಲ ನಾನು. ಎಲ್ಲರೂ ಮಾತಾಡೋದು 80-20 ಮತ್ತೇನೋ ಮಾತಾಡೋದು, ಅಥವಾ ಈ ಜಾತಿ ಹೋಟೆಲ್ ಕೇಳುವಂಥದ್ದು, ಒಕ್ಕಲಿಗರು ಲಿಂಗಾಯತರು OBC ಈ ರೀತಿಯಾಗಿ ಮಾತಾಡೋದು ನಾವು ಕೇಳಿದ್ವಿ. ಈ ಒಂದು ಏನಪ್ಪ ಅಂತ ಅಭಿವೃದ್ಧಿಗೆ ನಾವು ಏನು ಮಾಡಬೇಕು, ಇದಕ್ಕೆ ಏನು ಪರಿಹಾರ ಇದೇವರೆಗೆ ಚರ್ಚೆ ಮಾಡಿಲ್ಲ. ಅದೇನೋ ಆಗಲಿ, ನಮ್ಮ ಜನ ಇವತ್ತು ಅಂದರೆ ಸರ್ ನೋಡಿ ಸರ್, ಕರ್ನಾಟಕದಲ್ಲಿ ಇವಾಗ ನಡೆದಂತಹ ಮತ ಕೌಂಟಿಂಗ್ನಲ್ಲಿ BJPಗೆ 44.04% ಓಟ್ ಬಿದ್ದೈತೆ, BSPಗೆ 0.32% ಬಿದ್ದೈತೆ, CPI ಅಂದರೆ ಮಾರ್ಕ್ಸಿಸ್ಟ್ ಇದಕ್ಕೆ 0.01% ಓಟ್ ಬಿದ್ದೈತೆ, INC ಕಾಂಗ್ರೆಸ್ ಅಂದರೆ ಕಾಂಗ್ರೆಸ್ಗೆ 44.59% ಮತ ಬಿದ್ದೈತೆ ಅಲ್ವಾ. ಆಮೇಲೆ JDSಗೆ 8.44, ನೋಟಾಗೆ 0.55, ಅದರ್ಸ್ಗೆ 2.04. ಸೊ ಇಲ್ಲಿ ಮತಗಳು ಜಾಸ್ತಿ, ಮತಗಳ ಪರ್ಸೆಂಟೇಜ್ ಅಂದರೆ ಆಲ್ಮೋಸ್ಟ್ ಆಲ್ ಕಾಂಗ್ರೆಸ್ಗೆ BJPಗಿಂತ ಸ್ವಲ್ಪ ಜಾಸ್ತಿನೇ ಬಿದ್ದವೆ ಇಲ್ಲಿವರೆಗೂ. ಆದರೂ ಕೂಡ ಈ ಒಂದು ಮ್ಯಾಥಮೆಟಿಕ್ಸ್ ಹೆಂಗೆ ಅಂತೀರಾ ಸರ್ ಇದು? ಅಂದರೆ ಏನಿಲ್ಲಪ್ಪ ಅಂತಂದ್ರೂ ಒಂದು 0.4-0.5% ಆಲ್ಮೋಸ್ಟ್ ಆಲ್ ಕಾಂಗ್ರೆಸ್ಗೆ ಮತ ಸ್ವಲ್ಪ ಜಾಸ್ತಿ ಐತೆ, ಆದರೂ ಕೂಡ ಸೀಟ್ನಲ್ಲಿ ಕೌಂಟ್ ಕಡಿಮೆ ಆಗ್ತಾ ಇದೆ, ಕಡಿಮೆ ಆಗ್ತಾ ಇದೆ. ಸೊ ಹೌ ಇಟ್ ಈಸ್? ಇದು ನೋಡ್ರಿ, 100,000 ಮತದಲ್ಲಿ ಗೆದ್ದರೂ ಗೆದ್ರು ಅಂತ ಹೇಳ್ತಾರೆ, ಒಂದೇ ಮತದಲ್ಲಿ ಗೆದ್ದರು ಗೆದ್ರು ಅಂತ ಹೇಳ್ತಾರೆ. ಹೀಗೆ ಇದು ಡಿಫರೆನ್ಸ್ ಬಂದ್ಬಿಡುತ್ತದೆ. ಇದು ಆ್ಯಕ್ಚುಲಿ ಇವತ್ತು BJP ಜಾಗದಲ್ಲೇ ಕಾಂಗ್ರೆಸ್ ಇರಬೇಕಾಗಿತ್ತು. ಹಂಗ್ ನೋಡ್ತೀವಪ್ಪ ಅಂತಂದ್ರೆ, ಕಳೆದ ವಿಧಾನಸಭಾ ಚುನಾವಣೆ ಸಾರಿ ಲೋಕಸಭಾ ಚುನಾವಣೆಗಿಂತ ಈ ಸಲ ಕಾಂಗ್ರೆಸ್ ಫಾರ್ ಬೆಟರ್ ಇನ್ ಕರ್ನಾಟಕ. ಒಂದ್ ಬಂದಿತ್ತಲ್ಲ, ಈಗ 8 ಇದೆ, ಇವಾಗ 8 ಇವೆ, 8 ಲೀಡ್ ಅಲ್ಲಿ ಇವೆ.
ಸೊ ಇದೇ ರೀತಿ ಇನ್ನೂ ದೇಶದ ಚುನಾವಣೆ ಮೇಲೆ ಚರ್ಚೆಗಳನ್ನು ನಡೆಸ್ತೀವಿ. ಇವಾಗಂತೂ ಕರ್ನಾಟಕದ ಮಟ್ಟಿಗೆ ಇಷ್ಟೇ ಐತೆ.